ವೀಕ್ಷಕರೆ ನಮ್ಮೊಂದಿಗಿದ್ದಾರೆ ಖ್ಯಾತ ಆಯುರ್ವೇದ ಹಾಗೂ ಆಹಾರ ತಜ್ಞರಾದಂತ ಆದರ್ಶ್ ತಟ್ಪತಿಯವರು. ಬನ್ನಿ ಅವರೊಂದಿಗೆ ಚರ್ಚೆ ನಡೆಸೋಣ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆದರ್ಶ್ ಅವರೇ, ಈ ಒಂದು ಆಧುನಿಕ ಯುಗದಲ್ಲಿ ನಾವೆಲ್ಲ ಫೇಸ್ ಮಾಡುವಂತ ಒಂದು ಪ್ರಾಬ್ಲಮ್ ಅಂದ್ರೆ ಈ ರಕ್ತದೊತ್ತಡ ಅಥವಾ BP ಅಂತ ಏನ್ ಕರಿತೀವಿ, ಅದು ಇದನ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು, ಹಾಗೆ ಇದು ಬರೋದಕ್ಕೆ ಕಾರಣಗಳೇನು, ಇದ್ರ ಬಗ್ಗೆ ಮಾಹಿತಿ ನೀಡ್ತೀರಾ? ಹೌದು, ಈ ಬ್ಲಡ್ ಪ್ರೆಷರ್ ಮತ್ತು ಈ ರಕ್ತದ ಒತ್ತಡ ಅಂತ ನಾವೇನು ಹೇಳ್ತೀವಿ, ಇದು ಭಾಳ ಸರ್ವಸಾಮಾನ್ಯವಾಗಿ ಈಗ ಭಾಳ ಯಂಗ್ ಏಜ್ನಲ್ಲಿ ಜನರಿಗೆ ಬರ್ತಾ ಇದೆ ಬ್ಲಡ್ ಪ್ರೆಷರ್. ಯಾಕಪ್ಪ ಅಂತಂದರೆ ಈ ಒಂದು ಆಧುನಿಕ ಜೀವನ ಶೈಲಿಯನ್ನು ನಾವೇನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಇದು ತುಂಬ ಒಂದು ಪ್ರಯೋಜನಕ್ಕೆ ಬರಲಾರ್ದಂಥ ಒಂದು ಜೀವನ ಶೈಲಿ ಅಂತೇಳಿ ಹೇಳ್ಬೋದು. ಮೊದಲನೇ ಕಾಲದಲ್ಲಿ ನೀವು ನೋಡಿದಾಗ ನಮ್ಮ ತಂದೆ ತಾಯಿಗಳೇ ಆಗಲಿ ಅಥವಾ ಅಜ್ಜ ಅಜ್ಜಂದಿರೇ ಆಗಲಿ, ಅವರು ಬಂದಂಥ ಒಂದು ಕಾಲ ಅದು, ಆ ಒಂದು ಸಮಯದಲ್ಲಿ ಅವರು ಪ್ರಯೋಗಿಸಿದಂತಹ ಔಷಧಿಗಳು ಮತ್ತು ಅವರು ಆಹಾರ ಪದ್ಧತಿ ಯಾವ ರೀತಿ ಅಳವಡಿಸ್ಕೊಂಡಿದ್ದರು ಆ ರೀತಿ ಆಹಾರ ಪದ್ಧತಿಗಳು ಈ ಒಂದು ಆಧುನಿಕ ಜೀವನ ಶೈಲಿಯಲ್ಲಿ ಇಲ್ಲ. ಎಲ್ಲರೂ ಪಾಶ್ಚಾತ್ಯಕ್ಕೆ ಮರೆ ಹೋಗ್ಬಿಟ್ಟಿದ್ದಾರೆ, ಅವರ ಒಂದು ಜೀವನ ಶೈಲಿಯನ್ನು ಇಲ್ಲಿ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಮುಖ್ಯವಾಗಿ ಹೈಪರ್ ಟೆನ್ಷನ್ಸಿಗೆ ಮತ್ತು ಈ BP ಅಂತ ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ. ಆದ್ದರಿಂದ ನೀವು ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಶಿಸ್ತು ಮತ್ತು ಆಹಾರ ಪದ್ಧತಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು. ನೀವು ಜಂಕ್ ಫುಡ್ಸ್ ಅಂತ ಹೇಳ್ತೀವಿ ಅಂತಂದರೆ ಈ ಪಿಜ್ಜಾ ಆಗಿರ್ಬೋದು, ಬರ್ಗರ್ಸು, ಆಮೇಲೆ ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳು, ನಾನ್ ವೆಜಿಟೇರಿಯನ್ ಫುಡ್ಸನ್ನು, ಆಮೇಲೆ ಈ ಸ್ಟೋರ್ಡ್ ಫುಡ್ಸ್ ಇರುತ್ತೆ ಅಂದರೆ ಪ್ಯಾಕೆಟನ್ನು ಓಪನ್ ಮಾಡಿಬಿಟ್ಟು ನೀವು ಆಹಾರವನ್ನು ಹಾಗೇ ಬಿಸಿ ಮಾಡಿಬಿಟ್ಟು ತಿನ್ನುವಂಥದ್ದು, ಅದನ್ನು ಲಾಂಗ್ ಸ್ಟೋರೇಜ್ ಫುಡ್ ಮಾಡಿಟ್ಟಿರ್ತಾರೆ, ಅದನ್ನು ಕೂಡ ನೀವು ಸೇವಿಸೋದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಯಾಕಂತಂದರೆ ಈಗ ನೀವು ಕೆಲಸದಲ್ಲಿ ನಿರತರಾದಾಗ ನಿಮಗೆ ಟೈಮ್ ಇರೋಲ್ಲ, ಸಮಯ ಸಿಗೋಲ್ಲ ಅಡುಗೆ ಮಾಡೋದಕ್ಕೆ, ಆವಾಗ ಇಂಥ ರೆಡಿ ಟು ಈಟ್ ಫುಡ್ಡನ್ನು ನೀವು ತೊಗೊಂಡೋಗಿ ಆಫೀಸ್ನಲ್ಲಿ ಊಟ ಮಾಡೋದು ಅಥವಾ ಹೊರಗಡೆ ಬೇರೆ ಎಲ್ಲೋ ಕಡೆ ಹೋದಾಗ ಈ ರೀತಿ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ತುಂಬ ತೊಂದರೆಗಳು ಉಂಟಾಗುತ್ತೆ. ಯಾಕಂದರೆ ಆ ಒಂದು ರೆಡಿ ಟು ಈಟ್ ಫುಡ್ನಲ್ಲಿ ನೈಟ್ರೇಟನ್ನು ಯೂಸ್ ಮಾಡ್ತಾರೆ, ಇದು ಹೆಚ್ಚು ಇದರಲ್ಲಿ ಆಮೇಲೆ ಸ್ಟೋರ್ಡ್ ಫುಡ್ ಫ್ರೋಝನ್ ಫುಡ್ನಲ್ಲಿ ನೈಟ್ರೇಟನ್ನು ಯೂಸ್ ಮಾಡೋದ್ರಿಂದ ಹೆಚ್ಚಿನ ಉಪ್ಪಿನಾಂಶ ನಿಮ್ಮ ದೇಹದಲ್ಲಿ ಸೇರಿಕೊಳ್ಳುತ್ತೆ. ಅದಕ್ಕೆ ಮುಖ್ಯವಾಗಿ ಉಪ್ಪಿನಾಂಶ ಸೇರಿಕೊಂಡಾಗ ನಿಮಗೆ ಬ್ಲಡ್ ಪ್ರೆಷರ್ ಇರೋರಿಗೆ ಮತ್ತು ಬಂದಿರೋರಿಗೆ ಭಾಳ ಒಂದು ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಬ್ಲಡ್ ಪ್ರೆಷರಿಂದ ಮುಖ್ಯವಾಗಿ ನಿಮಗೆ ಹೃದಯಾಘಾತ ಆಗುವ ಸಂಭಾವನೆ ಹೆಚ್ಚಾಗಿರುತ್ತೆ. ಆದ್ದರಿಂದ ನೀವು ಐಸ್ ಕ್ರೀಮ್ಸ್ ಆಗಲಿ, ಫ್ರೋಝನ್ ಫುಡ್ಸ್ ಆಗಲಿ, ಆಮೇಲೆ ಈ ಸ್ಟೋರ್ಡ್ ಫುಡ್ ಆಗಲಿ ಅಥವಾ ರೆಡಿ ಟು ಈಟ್ ಫುಡ್ ಅನ್ನೋದು ಏನಿದೆ ಆ ಕಾನ್ಸೆಪ್ಟಿಂದ ಬಿಟ್ಟು ಹೊರಗೆ ಬನ್ನಿ. ಆದಷ್ಟು ನಿಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಳಿ, ಒಂದು ಶಿಸ್ತನ್ನು ತೆಗೆದುಕೊಂಡು ಬನ್ನಿ. ಒಂದು ಟೈಮ್ ಟೇಬಲ್ ಅಂತ ನಾವೇನು ವೇಳಾಪಟ್ಟಿಯನ್ನು ಹಾಕ್ಕೊಳ್ತೀವಿ ಅದನ್ನು ನೀವು ಕೂಡ ಮನೆಯಲ್ಲಿ ನಾನು ಹೇಗಿರಬೇಕು, ನನ್ನ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದನ್ನು ರೂಪಿಸ್ಕೊಳ್ಳಿ. ಯಾಕಂತಂದರೆ ಒಂದ್ಸರಿ ಬ್ಲಡ್ ಪ್ರೆಷರ್ ಬಂತು ಅಂತಂದರೆ ನೀವು ಟ್ಯಾಬ್ಲೆಟ್ಸ್ ತೊಗೊಂಡು, ಇಂಗ್ಲೀಷ್ ಔಷಧಿಗಳನ್ನು ತೊಗೊಂಡು ಅಥವಾ ನಾವು ಆಯುರ್ವೇದದಲ್ಲಿ ಏನು ಹೇಳ್ತೀವಿ ಅದನ್ನು ತೊಗೊಂಡು ನೀವು ಕೆಲವೊಂದು ಕಂಟ್ರೋಲಲ್ಲಿ ಇಟ್ಕೊಳ್ಬೋದೇ ಹೊರತು ಅದನ್ನು ತೆಗೆದು ಹಾಕೋದು ಏನಿದೆ ಅದು ತುಂಬ ಕಷ್ಟ ಆಗೋಗ್ಬಿಡುತ್ತೆ. ಆದ್ದರಿಂದ ನೀವು ಸ್ವಲ್ಪ ನಿಮ್ಮ ಶಿಸ್ತು ಮತ್ತು ಆಹಾರ ಪದ್ಧತಿಯನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಮತ್ತು ಮುಖ್ಯವಾಗಿ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ ಎಣ್ಣೆಯಲ್ಲಿ ಕರೆದಂಥ ಪದಾರ್ಥಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಗ್ರೀನ್ ಚಿಲ್ಲೀಸ್ ಅಂತ ಏನು ಹೇಳ್ತೀವಿ ಅಂತಂದರೆ ಮೆಣಸಿನಕಾಯಿ, ಅದನ್ನು ಕಡಿಮೆ ಮಾಡಿ. ಮತ್ತು ಹೆಚ್ಚು ಈ ದಪ್ಪ ಮೆಣಸಿನಕಾಯಿ ಆಗ್ಬೋದು, ಕಾಲಿಫ್ಲವರ್ ಆಗ್ಬೋದು, ಕ್ಯಾಬೇಜ್ ಆಗ್ಬೋದು, ಇಂಥ ವೆಜಿಟೇಬಲ್ಸನ್ನು ಆದಷ್ಟು ಕಡಿಮೆ ಮಾಡಿ. ಪೊಟ್ಯಾಟೊ ಮತ್ತು ಗಡ್ಡೆ ಗೆಣಸುಗಳು ಏನಿದೆ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡೋದು ಬಹಳ ಉತ್ತಮ. ಆದಷ್ಟು ಚಪಾತಿ, ತೇಪ್ಲ ಅಂತ ನಾವೇನು ಮಾಡ್ಕೊಳ್ತೀವಿ ಅದನ್ನು, ತೇಪ್ಲ ಅನ್ನೋದೇನಿದೆ ಬಹಳ ಉತ್ತಮವಾದಂಥ ಒಂದು ಫಾರ್ಮ್ ಎಲ್ಲ ಒಂದು ರೋಗಗಳಿಗೆ. ಚಪಾತಿಯನ್ನು ತೇಪ್ಲ ರೂಪದಲ್ಲಿ ತಿನ್ನೋದು ಬಹಳ ಉತ್ತಮ. ಮತ್ತು ಆದಷ್ಟು ಪ್ರೋಟೀನನ್ನು ಇಂಟೇಕ್ ಮಾಡೋದು ಅಂದರೆ ತೆಗೆದುಕೊಳ್ಳೋದು, ಸೇವಿಸೋದು ಬಹಳ ಇಂಪಾರ್ಟೆಂಟು. ಆದಷ್ಟು ಫ್ರೂಟ್ಸ್ ಏನಿದೆ ನೀವು ರಾತ್ರಿ ಹೊತ್ತಿನಲ್ಲಿ ಫ್ರೂಟ್ ಜ್ಯೂಸ್ ತೊಗೊಳ್ಳೋದು ಅಥವಾ ಫ್ರೂಟ್ ಸಲಾಡ್ಸನ್ನು ಮಾಡ್ಕೊಂಡು ತಿನ್ನೋದು ಬಹಳ ಉತ್ತಮ. ಅದಕ್ಕೆ ಮತ್ತೆ ಸಕ್ಕರೆ ಆಗಲಿ, ಕಸ್ಟರ್ಡ್ ಆಗಲಿ ಅಥವಾ ಅದಕ್ಕೆ ಐಸ್ ಕ್ರೀಮನ್ನು ಹಾಕಿ ತಿನ್ನೋ ಒಂದು ಅಭ್ಯಾಸವನ್ನು ಮಾಡ್ಕೊಳ್ಬೇಡಿ. ಬರೀ ಫ್ರೂಟ್ ಸಲಾಡ್ಸ್, ಫ್ರೆಶ್ ಫ್ರೂಟ್ಸನ್ನು ತೊಗೊಂಡು ಬಂದುಬಿಟ್ಟು ಆಹಾರ ಸೇವನೆ, ಆದಷ್ಟು ಹೆಚ್ಚು ಹಸಿರನ್ನ ಸೊಪ್ಪುಗಳನ್ನು ನಿಮ್ಮ ಅಡುಗೆಗಳಲ್ಲಿ ಬಳಸಿ. ಆಮೇಲೆ ಅಕ್ಕಿಯನ್ನು ಆದಷ್ಟು, ಅಕ್ಕಿಯಿಂದ ಮಾಡಿದಂಥ ಪದಾರ್ಥಗಳು ಅಂತಂದರೆ ಅನ್ನ ಆಗಿರ್ಬೋದು, ಖೀರ್ ಆಗಿರ್ಬೋದು, ಅದರಿಂದ ಮಾಡುವಂಥ ಬೇರೆ ಇಡ್ಲಿ ದೋಸೆ ಆಗಿರ್ಬೋದು, ಅದರಲ್ಲಿ ನಾವು ಅಕ್ಕಿಯನ್ನು ಹಾಕ್ತೀವಿ. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಇಂಥ ಒಂದು ತಿನಿಸುಗಳು ಏನಿದೆ ಅದನ್ನು ಕಡಿಮೆ ಮಾಡಿ.
ಡಾಲ್ಡ ಆಗಲಿ ಅಂತಂದರೆ ವನಸ್ಪತಿ ಅಂತ ನಾವೇನು ಹೇಳ್ತೀವಿ ಅದನ್ನು ನೀವು ವೆಜಿಟೇಬಲ್ ಫ್ಯಾಟನ್ನು ಕಡಿಮೆ ಮಾಡಬೇಕು. ಆದಷ್ಟು ಸೋಯಾ ಆಯಿಲ್ ಅಂಥೇಳಿ ನಿಮಗೆ ಮಾರ್ಕೆಟ್ನಲ್ಲಿ ಸಿಗುತ್ತೆ, ಸೋಯಾದಿಂದ ತೆಗೆದಂಥ ಎಣ್ಣೆ ಏನಿದೆ ನಿಮ್ಮ ಆಹಾರದಲ್ಲಿ ಅದನ್ನು ಬಳಕೆ ಮಾಡಿ, ಅದು ತುಂಬ ಒಳ್ಳೆಯದು. ಪ್ರೋಟೀನಸ್, ಹೆಚ್ಚು ಪ್ರೋಟೀನ್ ಇರುವಂಥ ಆಹಾರಗಳನ್ನು ನೀವು ತಗೊಳ್ಳೋದು ಬಹಳ ಉತ್ತಮವಾದಂಥ ಒಂದು ಸಲಹೆ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಅವರೇ ತುಂಬ ಒಂದು ಒಳ್ಳೆ ಸಲಹೆಯನ್ನು ನೀಡಿದ್ರೆ. ಹಾಗೆ ವೀಕ್ಷಕರೇ, ಈಗ ಈ ರಕ್ತದೊತ್ತಡ ಇರೋರು ಇವ್ರಿಗೆ ಶುಂಠಿ ಹಾಲನ್ನು ಹೇಗೆ ತಯಾರಿಸೋದು, ಇದರಿಂದ ಅವ್ರಿಗೇನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಈ ರಕ್ತದ ಒತ್ತಡಕ್ಕೆ ನಾವಿವತ್ತು ಒಂದು ಶುಂಠಿಯ ಹಾಲು ಅಂತ ಹೇಳಿ ಮಾಡ್ತಾ ಇದ್ದೀವಿ. ಅದನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಇನ್ಗ್ರೀಡಿಯೆಂಟ್ಸ್ ಏನನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಒಣಶುಂಠಿ, ಓಂಕಾಳು, ಹಾಲು, ಜೇನುತುಪ್ಪ ಮತ್ತು ಅರಿಶಿನದ ಪುಡಿ. ಇದನ್ನು ಮಾಡುವ ರೀತಿ ಏನು ಅಂತಂದರೆ, ಮೊದಲು ಪಾತ್ರೆಯನ್ನು ಬಿಸಿ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರು ಅಂತಂದರೆ ಒಂದು 3 ಟೇಬಲ್ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಈಗ ನೀರು ಬಾಯ್ಲ್ ಆಗುವಾಗ ನಾವು ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕ್ಕೊಳ್ಬೇಕು, ಒಂದು ಚಿಟಿಕೆಯಷ್ಟು ಅರಿಶಿನದ ಪುಡಿ. ಜಾಸ್ತಿ ಅರಿಶಿನದ ಪುಡಿಯನ್ನು ಹಾಕ್ಕೊಂಡ್ರೆ ನಾವು ಏನು ಈ ಒಂದು ಹಾಲನ್ನು ಕುಡಿತೀವಿ ಅದು ಸೇವಿಸ್ಲಿಕ್ಕೆ ಸ್ವಲ್ಪ ತೊಂದರೆ ಅನ್ನಿಸ್ಬೋದು. ಅದಕ್ಕೆ ಈಗ ನೆಕ್ಸ್ಟು ಈ ಶುಂಠಿ ಅಂತ ನಾವು ಒಣಶುಂಠಿಯನ್ನು ಏನು ತೊಗೊಂಡಿದ್ದೀವಿ ಅದೊಂದು 1/4 ಚಮಚದಷ್ಟು ಶುಂಠಿಯನ್ನು ಹಾಕ್ಕೊಳ್ಬೇಕು. ಮತ್ತು ಇದಕ್ಕೆ ಓಂಕಾಳು 1/4 ಟೀಸ್ಪೂನಷ್ಟು ಓಂಕಾಳನ್ನು ಹಾಕಬೇಕು. ಇದು ಚೆನ್ನಾಗಿ ಬಾಯ್ಲ್ ಆಗುವಾಗ ನಾವು ಹಾಲನ್ನು ಬೆರೆಸಬೇಕು. ನೀವು ನೋಡಿರ್ಬೋದು ನಾವು ಜೇನುತುಪ್ಪವನ್ನು ಯಾವಾಗಲೂ ಕೊನೆಯದಾಗಿ ಬಳಸ್ತೀವಿ. ಈಗ ಇದು ಬಿಸಿ ಇದೆ, ಈ ಸಮಯದಲ್ಲಿ ಹಾಲನ್ನು ಹಾಕಬೇಕು. ಈ ರೀತಿ ಹಾಲನ್ನು ಹಾಕಿ ಇದನ್ನು ಸ್ವಲ್ಪ ಬಿಸಿ ಮಾಡಿ ನಂತರ ಇದನ್ನು ನಾವು ಸೋಸ್ಕೊಳ್ಬೇಕು. ಸೋಸ್ಕೊಂಡು ನಂತರ ಈ ಜೇನುತುಪ್ಪವನ್ನು ಬೆರೆಸಿ ಅದನ್ನು ಬಿಸಿ ಬಿಸಿಯಾಗಿ ನಾವು ಸೇವಿಸಬೇಕು. ಈ ಬ್ಲಡ್ ಪ್ರೆಷರ್ ಇರೋರಿಗೆ ಇದು ಬಹಳ ಉತ್ತಮವಾದಂಥ ಒಂದು ಹಾಲು ಅಂತ ಹೇಳ್ಬೋದು. ಆದಷ್ಟು ನೀವು ಬಾದಾಮ್ ಹಾಲು ಕುಡಿಯೋದು ಅಥವಾ ಯಾವುದೇ ರೀತಿಯ ಒಂದು ಫ್ರೂಟ್ ಜ್ಯೂಸನ್ನ ಫ್ಲೇವರ್ಡ್ ಮಿಲ್ಕ್ಸ್ ಅಂತ ನೀವೇನು ಕುಡಿತೀರಾ, ಅದರ ಬದಲಾಗಿ ಇಂಥ ಒಂದು ಹಾಲು ನಾನೇನು ಹೇಳ್ಕೊಡ್ತಾ ಇದ್ದೀನಿ ಅದನ್ನು ಕುಡಿಯೋದು ಬಹಳ ಉತ್ತಮ. ಇದರಿಂದ ನಿಮ್ಮ ರಕ್ತದ ಒಂದು ಚಲನವಲನ ಏನಿದೆ ದೇಹದಲ್ಲಿ ಆಗುತ್ತೆ ಅದು ಬಹಳ ಸರಳವಾಗಿ ಆಗುತ್ತೆ. ನಿಮ್ಮ ಹಾರ್ಟಿಗೆ ಕೂಡ ಒಂದು ಪ್ರೆಷರ್ ಬೀಳೋದಿಲ್ಲ. ಮತ್ತು ಆದಷ್ಟು ಇದು ನಿಮಗೆ ಈ ಒಂದು ಹೈಪರ್ ಟೆನ್ಷನ್ ಇದ್ದವರಿಗೆ ಈ ರೀತಿಯ ಒಂದು ಹಾಲನ್ನು ಮಾಡಿ ನೀವು ಕುಡಿಯೋದು ಬಹಳ ಉತ್ತಮವಾದದ್ದು. ರಾತ್ರಿ ಕುಡಿಬೋದು ಊಟವಾದ ನಂತರ, ಮತ್ತು ಮಧ್ಯಾಹ್ನ ಊಟವಾದ ನಂತರ, ಬೆಳಿಗ್ಗೆ ನೀವು ತಿಂಡಿ ತಿಂದ ನಂತರ ಈ ಥರದ ಒಂದು ಹಾಲನ್ನು ಕುಡಿದು ನಂತರ ನೀವು ಯಾವುದೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಭಾಗವಹಿಸ್ಬೋದು. ಯಾಕಂತಂದರೆ ಇದರಿಂದ ಎನರ್ಜಿ ಕೊಡುತ್ತೆ, ಒಂಥರ ಒಂದು ಫ್ರೀ ಫ್ಲೋ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ನಿಮಗೆ ಭಾಳ ಈಸಿ ಆಗುತ್ತೆ. ಯಾವುದೋ ಹುರುಪು ಬರುತ್ತೆ, ಆ ಹುರುಪು ಬರೋದ್ರಿಂದ ನಿಮ್ಮ ಹಾರ್ಟ್ ಫಂಕ್ಷನ್ ಕೂಡ ಸ್ವಲ್ಪ ತುಂಬ ಸರಳವಾಗಿ ಆಗುತ್ತೆ. ಮತ್ತು ಟೆನ್ಷನ್ಸ್ ಏನಿದೆ ಅದು ರಿಲೀಫ್ ಆಗುತ್ತೆ. ನಿಮ್ಮ ದೇಹದಲ್ಲಿ ಜೀರ್ಣ ಕೂಡ ತುಂಬ ವೃದ್ಧಿಗೊಳ್ಳುತ್ತೆ ಮತ್ತು ಶಕ್ತಿಯುತವಾಗುತ್ತೆ ನಿಮ್ಮ ಜಠರ. ಸೊ ಆದ್ದರಿಂದ ಈ ಒಂದು ಹಾಲನ್ನು ನಾವೇನು ಮಾಡ್ತಾ ಇದ್ದೀವಿ, ತುಂಬ ಒಳ್ಳೆಯ ಒಂದು ರಿಸಲ್ಟ್ಸನ್ನು ತಂದುಕೊಡುತ್ತೆ. ಕಿರಣ್ ಮಯೂರೇ, ಇದು ಆಗಿದೆ, ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಸ್ವಲ್ಪ ಹಾಲನ್ನು ಮಾಡಿ ತೋರಿಸಿದ್ದೀನಿ. ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಅದನ್ನು ಮಾಡ್ಕೋಬಹುದು. ಹೌದು, ಹಾಗೆ ಇದನ್ನ ಎಷ್ಟು ದಿನ ಸೇವಿಸಬೇಕು ಅಥವಾ ದಿನವೂ ಇದನ್ನ ಸೇವಿಸಬಹುದಾ? ಹಾ, ದಿನನಿತ್ಯ ನೀವು ಇದನ್ನ ಸೇವಿಸಬಹುದು. ಯಾವ ಟೈಮ್ ಅಂತ ಹೇಳಿ ಏನಿಲ್ಲ ಇದಕ್ಕೆ. ನಿಮ್ಗೆ ಯಾವಾಗ ಮನಸ್ಸಾಗುತ್ತೆ ಆವಾಗ ಒಂದು ಪ್ರೆಷರನ್ನು ನೀವು ರಿಲೀಸ್ ಮಾಡೋದಕ್ಕೆ ಮೈಂಡ್ನಲ್ಲಿ ಏನೋ ಒಂದು ಹೈಪರ್ ಟೆನ್ಷನ್ಸ್ ಅಂತ ಏನು ಹೇಳ್ತೀವಿ, ಇದನ್ನು ಬಿಸಿ ಬಿಸಿ ಸ್ಟ್ರೆಸ್ ಆದಾಗ ಈ ಒಂದು ಬಿಸಿಯಾದಂಥ ಈ ಹಾಲನ್ನು, ಶುಂಠಿ ಹಾಲನ್ನು ಕುಡಿಯೋದು ಬಹಳ ಉತ್ತಮವಾದದ್ದು. ಈಗ ಇದು ರೆಡಿ ಆಗಿದೆ, ಇದಕ್ಕೆ 1 ಟೀಸ್ಪೂನಷ್ಟು ನಾವು ಜೇನುತುಪ್ಪವನ್ನು ಹಾಕ್ಕೊಳ್ಳೋಣ. ಜೇನುತುಪ್ಪವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ, ಮತ್ತು ಜೀರ್ಣ ಕೂಡ ಅವರಿಗೆ ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ. ಆದ್ದರಿಂದ ಈ ರೀತಿಯ ಒಂದು ಹಾಲನ್ನು ಮಾಡಿ ಕುಡಿಯೋದು ಏನಿದೆ ಬಹಳ ಒಳ್ಳೆಯ ಒಂದು ಉಪಾಯ ಈ ಬ್ಲಡ್ ಪ್ರೆಷರ್ ಮತ್ತು ಹೈಪರ್ ಟೆನ್ಷನ್ ಇರೋರಿಗೆ ಅಂತ ಹೇಳಿ ಹೇಳ್ಬೋದು. ಈಗ ಈ ಶುಂಠಿಯ ಹಾಲು ಸಿದ್ಧವಾಗಿದೆ.
ರಕ್ತದ ಒತ್ತಡಕ್ಕೆ ಶುಂಠಿಯ ಹಾಲು. ಬೇಕಾಗುವ ಸಾಮಗ್ರಿಗಳು: ಒಣಶುಂಠಿ, ಓಂಕಾಳು, ಹಾಲು, ಜೇನುತುಪ್ಪ, ಅರಿಶಿನ ಪುಡಿ. ಮಾಡುವ ವಿಧಾನ: ಕಾದ ಪಾತ್ರೆಗೆ ನೀರು, ಅರಿಶಿನ ಪುಡಿ, ಒಣಶುಂಠಿ, ಓಂಕಾಳನ್ನು ಹಾಕಿಕೊಂಡು ಬಿಸಿ ಮಾಡಿ. ನಂತರ ಹಾಲನ್ನು ಹಾಕಿ ಚೆನ್ನಾಗಿ ಕುದಿಸಿ ಒಂದು ಲೋಟಕ್ಕೆ ಸೋಸಿಕೊಂಡು ಜೇನುತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡರೆ ರಕ್ತದ ಒತ್ತಡಕ್ಕೆ ಶುಂಠಿಯ ಹಾಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಈ ರಕ್ತದೊತ್ತಡ ಅಥವಾ ಬಿ ಪಿ ಅಂತ ಏನು ಕರಿತೀವಿ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಶುಂಠಿ ಹಾಲನ್ನು ತಯಾರಿಸ್ಬೋದು ಅಂತ. ಸ್ನೇಹಿತರೆ ಬನ್ನಿ, ಈಗ ರಕ್ತದೊತ್ತಡ ಅಂದರೆ ಬಿ ಪಿಯನ್ನು ಕಂಟ್ರೋಲ್ ಮಾಡಲು ಈ ಜೀರಿಗೆ ಮತ್ತು ನಿಂಬೆ ರಸ ಇದನ್ನು ಹೇಗೆ ತಯಾರಿಸೋದು, ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಅಥವಾ ಯೂಸಸ್ ಇದೆ ಅಂತ ನೋಡೋಣ. ಬನ್ನಿ ವೀಕ್ಷಕರೇ, ಜೀರಿಗೆ ನಿಂಬೆ ರಸವನ್ನು ಮಾಡುವ ಒಂದು ಕ್ರಮ ಏನು, ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ಕೊಳ್ಬೋದು ಅಂತ ನೋಡೋಣ. ಮುಂಚಿತವಾಗಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ನಿಂಬೆಹಣ್ಣಿನ ರಸ, ಜೀರಿಗೆ, ಓಂಕಾಳು ಮತ್ತು ಜೇನುತುಪ್ಪ. ಬನ್ನಿ, ಈಗ ಈ ಪಾತ್ರೆ ಬಿಸಿಯಾಗಿದೆ, ಇದಕ್ಕೆ ಒಂದು ಸ್ವಲ್ಪ 2 ಟೀಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಳೋಣ. 2 ಟೀಸ್ಪೂನ್ ಮಾತ್ರ, ಅಷ್ಟು ನೀರನ್ನು ಹಾಕಿ ಇದಕ್ಕೆ 1/2 ಟೀಸ್ಪೂನಷ್ಟು ಓಮದ ಕಾಳು ಮತ್ತು ಜೀರಿಗೆ 1/2 ಟೀಸ್ಪೂನಷ್ಟು ಜೀರಿಗೆಯನ್ನು ಹಾಕಬೇಕು. ಇದಕ್ಕೆ ಇದೇ ಸಮಯದಲ್ಲಿ ನಿಂಬೆ ರಸವನ್ನು ನಾವು ಬೆರೆಸಬೇಕು. ಎರಡು ಟೀಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ನಾವಿಲ್ಲಿ ಹಾಕಿದ್ದೀವಿ. ಈಗ ಇದೇ ರೀತಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈ ನಿಂಬೆಹಣ್ಣಿನ ರಸವನ್ನು ಹಾಕಿದಾಗ ಈ ಜೀರಿಗೆ ಮತ್ತು ಓಂಕಾಳು ಏನಿದೆ ಬಹಳ ಬೇಗನೆ ತನ್ನ ಸತ್ವಗಳನ್ನು ನೀರಿನಲ್ಲಿ ಬಿಟ್ಟುಕೊಡುತ್ತೆ. ಸೊ ಆದ್ದರಿಂದ ಬಿಸಿ ಇರುವಾಗಲೇ ಹಾಕಬೇಕು. ಈಗ ಇದು ರೆಡಿ ಆಗಿದೆ, ಇದನ್ನು ಸೋಸ್ಕೊಂಡು ಬಿಡೋಣ. ಇದನ್ನು ನೀವು ಆದಷ್ಟು ಫ್ರೆಶ್ ಮಾಡಿ ಕುಡಿಯೋದು ತುಂಬ ಉತ್ತಮವಾದಂಥದ್ದು. ಈಗ ಇದಕ್ಕೆ 1/2 ಚಮಚದಷ್ಟು ನಾನು ಜೇನುತುಪ್ಪವನ್ನು ಹಾಕ್ತೀನಿ. ನಂತರ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. 2 ಟೀಸ್ಪೂನಷ್ಟು ಆಗುತ್ತೆ. ಇದನ್ನು ನೀವು ಸೇವಿಸಬೇಕು. ಇದನ್ನು ಯಾವಾಗ ಸೇವಿಸಬೇಕು, ಹಾಗೆ ಊಟದ ಮುಂಚೆನ ಅಥವಾ ಊಟದ ನಂತರನ? ಇದನ್ನು ಬೆಳಿಗ್ಗೆ ಮಾತ್ರ ನಾವು ಸೇವಿಸಬೇಕು. ಬೆಳಿಗ್ಗೆ 1 ಸಾರಿ ಮಾತ್ರ 2 ಟೀಸ್ಪೂನಷ್ಟು ನಾವು ಇದನ್ನು ತೊಗೊಂಡ್ರೆ ಹೈಪರ್ ಟೆನ್ಷನ್ಸ್ ಅಥವಾ ಬ್ಲಡ್ ಪ್ರೆಷರ್ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ ಇವತ್ತು ಅದನ್ನು ರೆಡ್ಯೂಸ್ ಮಾಡುತ್ತೆ. ನಿಮಗೆ ತಲೆನೋವು ಬಂದರೂ ಕೂಡ ಇದರಲ್ಲಿ ನಿಂಬೆಹಣ್ಣಿನ ರಸವನ್ನು ಹಾಕಿದರೂ ಕೂಡ ನೋಡಿ ಅದರಲ್ಲಿರುವಂಥ ಒಂದು ಶಕ್ತಿ ಹೇಗೆ ಆ್ಯಕ್ಟ್ ಆಗುತ್ತೆ ಅಂತ ಹೇಳಿ. ಇವನ್ ಹೆಡೇಕ್ಸ್ ಅಂತ ನೀವೇನು ಹೇಳ್ತೀರಿ, ಒಂದು ಮೈಗ್ರೇನ್ ಇರ್ಬೋದು ಅಥವಾ ತುಂಬ ಒಂದೇ ಸೈಡ್ನಲ್ಲಿ ಹೆಡೇಕ್ ಆಗ್ತಾ ಇರ್ಬೋದು ನಿಮಗೆ, ಅದನ್ನು ಕೂಡ ಇದು ನಿಯಂತ್ರಣಕ್ಕೆ ತರುತ್ತೆ. ಮತ್ತು ಡೈಜೆಷನನ್ನು ಇನ್ಕ್ರೀಸ್ ಮಾಡೋದ್ರಿಂದ ನಿಮಗೆ ಸರಳತೆಯಿಂದ ಮಲಬದ್ಧತೆ ಆಗಲಿ ಅಥವಾ ಜೀರ್ಣ ಆಗೋದೇ ಆಗಲಿ ಎಲ್ಲ ಕಂಪ್ಲೀಟಾಗಿ ಸರಳವಾಗಿ ಹೊರಟೋಗುತ್ತೆ. ಇದರಿಂದ ಒಳ್ಳೆಯ ಒಂದು ಎಫೆಕ್ಟ್ ಬರುತ್ತೆ. ಆದಷ್ಟು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಅಥವಾ ನಿಮ್ಮ ಯಾವುದೇ ದಿನನಿತ್ಯದ ಕೆಲಸಗಳಲ್ಲಿ ನೀವು ಕಾರ್ಯನಿರತರಾಗುವಕ್ಕಿಂತ ಮುಂಚೆ ಇಂಥ ಒಂದು ರಸವನ್ನು ಮಾಡಿ ನೀವು ಕುಡಿದ್ರೆ ತುಂಬ ಉತ್ತಮವಾದಂಥ ರಿಸಲ್ಟ್ಸ್ ನೀವು ಪಡೆದುಕೊಳ್ಬೋದು. ಹಾಗೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕಾಗುತ್ತಾ? ಖಾಲಿ ಹೊಟ್ಟೆ ಅಂತಂದರೆ ನೀವು ಬ್ರೇಕ್ಫಾಸ್ಟ್ಗಿಂತ ಮುಂಚೆ ನಾನು ಹೇಳಿರೋದು, ಬ್ರೇಕ್ಫಾಸ್ಟ್ಗಿಂತ ಮುಂಚೆ ನೀವು ಇದನ್ನು ಸೇವಿಸಬೇಕು. ನಂತರ ಬ್ರೇಕ್ಫಾಸ್ಟ್ ಮಾಡ್ಬೋದು. ಆದಷ್ಟು ನೀವು ಬ್ರೇಕ್ಫಾಸ್ಟ್ ಮಾಡುವಾಗ ಸ್ವಲ್ಪ ಉಪ್ಪಿನ ಅಂಶ ನೀವು ಏನು ಅಡುಗೆಗಳಲ್ಲಿ ಬೆರೆಸ್ತೀರಾ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ. ಸ್ವೀಟನ್ನು ಆದಷ್ಟು ಅವಾಯ್ಡ್ ಮಾಡಿ, ಫ್ಯಾಟಿ ಫುಡ್ಡನ್ನು ನೀವು ಅವಾಯ್ಡ್ ಮಾಡೋದು ತುಂಬ ಉತ್ತಮವಾದಂಥ ಒಂದು ಇಂಥ ಒಂದು ರಸವನ್ನು ನೀವು ಸೇವಿಸಿದಾಗ ರಿಸಲ್ಟ್ಸ್ ಕೊಡುತ್ತೆ ಅಂತೇಳಿ ಹೇಳ್ಬೋದು. ಆದಷ್ಟು ಈ ಒಂದು ರಸ ಏನು ತಯಾರಿಸಿದ್ವಿ ಇದನ್ನು ಬಿ ಪಿ ಇರೋರು ಮಾತ್ರ ಸೇವಿಸ್ಬೋದಾ ಅಥವಾ ಬೇರೆ ಯಾವುದಾದ್ರೂ ಒಂದು ಕಾಯಿಲೆಗಳಿಗೆ ಅದು ಸಹಾಯಕವಾಗುತ್ತಾ? ಸಹಾಯಕ ಆಗುತ್ತೆ. ಇವನ್ ನಾವು ಹೇಳ್ತೀವಲ್ಲ ಡಯಾಬಿಟೀಸ್ ಇದ್ದವ್ರಿಗೆ, ಒಬೆಸಿಟಿ ಇದ್ದವ್ರಿಗೆ, ಆಮೇಲೆ ಅಸ್ತಮ್ಯಾಟಿಕ್ ಇರೋರಿಗೆ ಈ ಒಂದು ರಸವನ್ನು ನೀವು ಕೊಡ್ಬೋದು. ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ. ಆದಷ್ಟು ಇದನ್ನು ಯಾವ ಪ್ರಮಾಣದಲ್ಲಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ. 1/2 ಟೀಸ್ಪೂನಷ್ಟು ಈ ರಸವನ್ನು ಬೆಳಿಗ್ಗೆ ನೀವು ಬ್ರೇಕ್ಫಾಸ್ಟ್ಗಿಂತ ಮುಂಚೆ ತೊಗೊಳ್ಳೋದು ಬಹಳ ಉತ್ತಮವಾದಂಥದ್ದು. ಮತ್ತು ಡಯಾಬಿಟೀಸ್ನವರು ಹೆದರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಇದರಲ್ಲಿ ಜೇನುತುಪ್ಪವನ್ನು ಹಾಕಿದ್ದೀವಿ ಅಂಥೇಳಿ ನಾನು ಮೊದಲನೇ ಬಂದಂಥ ಈ ಸಂಚಿಕೆಗಳಲ್ಲಿ ಹೇಳಿದ್ದೀನಿ. ಜೇನುತುಪ್ಪವನ್ನು ನೀವು ಡಯಾಬಿಟೀಸ್ ಅಥವಾ ಮಧುಮೇಹ ಇದ್ದಂಥವರು ಸೇವಿಸ್ಬೋದು. ಒಂದು ಲಿಮಿಟಲ್ಲಿ ನೀವು ತೊಗೊಳ್ಬೋದು, ಸತ್ಯವಾದ ಮಾತಿದು. ಇದನ್ನು ನೀವು ಪ್ರಯೋಗಿಸಿ ನೋಡಿ, ಒಳ್ಳೆ ರಿಸಲ್ಟ್ಸ್ ಬರುತ್ತೆ.
ಮತ್ತು ಮನೆಯಲ್ಲಿ ಇಷ್ಟು ಸುಲಭವಾಗಿ ಸಿಗುವಂಥ ಒಂದು ಸಾಮಗ್ರಿಗಳಿಂದ ಭಾಳ ವೈಡ್ಲಿ ಆ್ಯಂಡ್ ಚೀಫ್ಲಿ ಅವೈಲೇಬಲ್ ಅಂತ ಹೇಳಿ ನಾವು ಹೇಳ್ಬೋದು. ಅಂಥ ಒಂದು ಇನ್ಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಸಂಚಿಕೆಗಳಲ್ಲಿ ತೋರಿಸ್ತಾ ಬರ್ತಾ ಇದ್ದೀವಿ. ಮನೆಯಲ್ಲೇ ಯೂಸ್ ಮಾಡಿ ಮನೆ ಮದ್ದುಗಳಾಗಿ ನಿಮಗೆ ಒಳ್ಳೆಯ ಒಂದು ಪ್ರಯೋಜನವಾಗಲಿ ಅಂಥೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಅಜ್ಜಿ ಕಾಲದಿಂದಲೂ ಬಂದಂಥ ಈ ಆಯುರ್ವೇದದ ರಹಸ್ಯಗಳನ್ನು ಮನೆ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವಂಥ ಒಂದು ಈ ಔಷಧಿಗಳನ್ನು ನಾನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ. ದಯವಿಟ್ಟು ವೀಕ್ಷಕರೇ ಇದನ್ನೆಲ್ಲ ಮಾಡಿಕೊಂಡು ಇದರ ಪ್ರಯೋಜನವನ್ನು ನೀವು ಪಡೀರಿ. ನಿಮ್ಗೆ ಒಳ್ಳೆಯದಾಗಲಿ, ಆರೋಗ್ಯ ಕೂಡ ನಿಮ್ಮದು ಚೆನ್ನಾಗಿರಲಿ ಅಂಥೇಳಿ ನಾನು ಹೇಳ್ತಾ, ಈ ಒಂದು ಏನು ನಾವು ನಿಂಬೆಹಣ್ಣು ಮತ್ತು ಜೀರಿಗೆಯ ಒಂದು ರಸವನ್ನು ಏನು ಮಾಡಿದ್ದೀವಿ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ, ಅದರ ಉತ್ತಮ ಪರಿಣಾಮಗಳನ್ನು ಪಡೀರಿ. ರಕ್ತದ ಒತ್ತಡಕ್ಕೆ ಜೀರಿಗೆ ಮತ್ತು ನಿಂಬೆ ರಸ. ಬೇಕಾಗುವ ಸಾಮಗ್ರಿಗಳು: ನಿಂಬೆಹಣ್ಣಿನ ರಸ, ಓಂ ಕಾಳು, ಜೀರಿಗೆ, ಜೇನುತುಪ್ಪ. ಮಾಡುವ ವಿಧಾನ: ಕಾದ ಪಾತ್ರೆಗೆ ನೀರು, ಓಂ ಕಾಳು, ಜೀರಿಗೆ, ನಿಂಬೆಹಣ್ಣಿನ ರಸವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟಲಿಗೆ ಸೋಸಿ ಅದಕ್ಕೆ ಜೇನುತುಪ್ಪವನ್ನು ಬೆರೆಸಿ ಮಿಕ್ಸ್ ಮಾಡಿಕೊಂಡರೆ ರಕ್ತದ ಒತ್ತಡಕ್ಕೆ ಜೀರಿಗೆ ಮತ್ತು ನಿಂಬೆ ರಸ ಸಿದ್ಧ. ವೀಕ್ಷಕರೇ, ರಕ್ತದೊತ್ತಡ ಅಥವಾ ಬಿ ಪಿ ಅಂತ ಏನು ಕರಿತೀವಿ ಅದಕ್ಕೆ ಜೀರಿಗೆ ಮತ್ತು ನಿಂಬೆ ರಸ ಹೇಗೆ ತಯಾರಿಸೋದು, ಅದು ಎಷ್ಟು ಸುಲಭವಾಗಿ ತಯಾರಿಸ್ಬೋದು ಅಂತ ನೀವೇ ನೋಡಿದ್ರಿ, ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸ್ನೇಹಿತರೆ ಬನ್ನಿ, ಇವತ್ತಿನ ಕಾರ್ಯಕ್ರಮಕ್ಕೆ ಯಾರೆಲ್ಲ ಪತ್ರ ಬರೆದು ತಮ್ಮ ಸಮಸ್ಯೆಗಳನ್ನ ಹಂಚ್ಕೋತಾ ಇದ್ದಾರೆ ಹಾಗೆ ಅವ್ರಿಗೆ ಏನು ಸಮಾಧಾನ ಸಿಗುತ್ತೆ ಅಂತ ನೋಡೋಣ. ಆದರ್ಶ ಅವರೇ, ನಮ್ಮ ಮೊದಲನೇ ಪತ್ರನ ಕಾವ್ಯ ಅನ್ನೋರು ಪುತ್ತೂರಿನಿಂದ ಬರೆದಿದ್ದಾರೆ. ಇವ್ರಿಗೆ ವಯಸ್ಸು 35. ಇವ್ರು ಹೇಳ್ತಾರೆ, ಮುಟ್ಟು ನಿಂತು ಹೋಗಿದೆ ನನಗೆ, 1 ವರ್ಷ ಆಗಿದೆ, ತುಂಬ ಕಡೆ ತೋರಿಸಿದ್ರು ಏನು ಪ್ರಯೋಜನ ಆಗಿಲ್ಲ, ದಯವಿಟ್ಟು ಆಯುರ್ವೇದದಲ್ಲಿ ಇದಕ್ಕೇನು ಪರಿಹಾರ ಇದೆ ತಿಳಿಸಿ ಅಂತ ಕೇಳ್ತಿದ್ದಾರೆ. ಕಾವ್ಯ ಅವರೇ, ನಿಮಗೆ ತುಂಬ ಸರಳವಾದಂಥ ಒಂದು ಸುಲಭವಾದಂಥ ಸೊಲ್ಯೂಷನ್ ನಾನು ಹೇಳ್ತಾ ಇದ್ದೀನಿ. ಇದನ್ನು ಮನೆಯಲ್ಲಿ ಪ್ರಯೋಗಿಸಿ ನೋಡಿ, ನಿಮಗೆ ಏನು ಒಂದು ಈ ತೊಂದರೆ ಇದೆ ಇದು ಆದಷ್ಟು ಸುಲಭವಾಗಿ ಹೊರಟೋಗುತ್ತೆ. ಒಂದು ಗ್ಲಾಸ್ ಹಾಲಿನಲ್ಲಿ ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಬಿಸಿ ಮಾಡಿ ನಂತರ ಆ ಹಾಲನ್ನು ಸೇವಿಸಿ ಇದನ್ನು ಕಂಟಿನ್ಯೂಸ್ ಆಗಿ 1 ವಾರ ಮಾಡಿ, ನಿಮ್ಮ ಈ ಒಂದು ಮುಟ್ಟು ನಿಂತ ನಂತರ 1 ವರ್ಷ ಆಗಿದೆ ಈಗ ಆಗ್ತಾ ಇಲ್ಲ ಅನ್ನೋದು ಏನೊಂದು ತೊಂದರೆ ಇದೆ ಅದು ಡೆಫಿನೆಟ್ ಆಗಿ ಸಾಲ್ವ್ ಆಗುತ್ತೆ. ಆದರ್ಶ ಅವರೇ, ಈಗ ಹಾಲು ಕುದಿಬೇಕಾದ್ರೆ ಬೆಳ್ಳುಳ್ಳಿನ ಸೇರಿಸಬೇಕಾ ಅಥವಾ ಕುದಿಸಿರೋ ಅಂತ ಹಾಲಿಗೆ ಬೆಳ್ಳುಳ್ಳಿ ಹಾಕಬೇಕಾ? ಮತ್ತು ಇನ್ನೊಂದು ನಾನು ಹೇಳಿದೆ ನಿಮಗೆ, ಈ ಬೆಳ್ಳುಳ್ಳಿಯನ್ನು ಹಾಲಿನಲ್ಲಿ ಹಾಕ್ಕೊಂಡು ಕುಡಿಬೇಕು ಅಂತ. ಹಾಲನ್ನು ಬಿಸಿ ಮಾಡುವಾಗ ಬೆಳ್ಳುಳ್ಳಿ 1-2 ಎಸಳನ್ನು ನೀವು ಹಾಕ್ಕೊಂಡು ಬಿಸಿ ಮಾಡಿದರೆ ಇದು ಬಹಳ ಉತ್ತಮವಾದಂಥ ಒಂದು ಫಲಿತಾಂಶ ಕೊಡುತ್ತೆ. ಆದರ್ಶ ಅವರೇ, ಮುಂದಿನ ಪತ್ರನ ಪ್ರಕಾಶ್ ಅನ್ನೋರು ಮಾಲೂರಿನಿಂದ ಕಳಿಸಿದ್ದಾರೆ. ಇವ್ರು ಹೇಳ್ತಾರೆ, ನನಗೆ ವಯಸ್ಸು 25, ಚಳಿಗಾಲದಲ್ಲಿ ಅದು ಬೆಳಗಿನ ಜಾವದಲ್ಲಿ ತಲೆನೋವು ಬರುತ್ತೆ, ಯಾಕೆ ಈ ರೀತಿ ಆಗುತ್ತೆ ಮತ್ತು ಇದಕ್ಕೆ ಪರಿಹಾರ ಏನು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಭಾಳ ಸುಲಭವಾದಂಥ ಪರಿಹಾರ, ನಿಮ್ಗೆ ಕೂಡ ಇಷ್ಟ ಆಗುತ್ತೆ ನಾನು ಹೇಳೋದು. ಅದೇನಪ್ಪ ಅಂತಂದರೆ, ಬೆಳಿಗ್ಗೆ ಎದ್ದು ಚಹಾದ ಸೇವನೆಯನ್ನು ನೀವು ಮಾಡಿ, ನಿಮಗೆ ಈ ಒಂದು ರೂಢಿ ಇತ್ತು ಅಂತಂದ್ರೂ ನಿಮಗೆ ತಲೆನೋವು ಬರ್ತಾ ಇದೆ ಅಂತಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ಜೇನುತುಪ್ಪ ನೀರಿನಲ್ಲಿ ಬಿಸಿ ಮಾಡಿ 1 ಗ್ಲಾಸ್ನಷ್ಟು ನೀವು ಕುಡೀರಿ. ನಂತರ ಈ ಒಂದು ಈ ಚಳಿಗಾಲದಲ್ಲಿ ನಿಮಗೇನೊಂದು ಈ ತೊಂದರೆ ಆಗ್ತಾ ಇದೆ ಅದು ಹೊರಟೋಗುತ್ತೆ. ಚಹಾ ಕುಡಿಯುವ ಅಭ್ಯಾಸ ಇಲ್ಲದಿದ್ದರೆ ಚಹಾ ಕುಡಿಯುವ ಒಂದು ಅಭ್ಯಾಸವನ್ನು ರೂಢಿಸ್ಕೊಳ್ಳಿ. ಆದಷ್ಟು ಹೆಚ್ಚು ಬೇಡ, ಆ ಸಮಯದಲ್ಲಿ ಮಾತ್ರ ನಿಮಗೇನು ತಲೆನೋವು ಬರುತ್ತೆ ಚಳಿಗಾಲದಲ್ಲಿ ಆ ಸಮಯದಲ್ಲಿ ಮಾತ್ರ ನೀವು ಚಹಾನ್ನ ಕುಡಿಯೋ ಒಂದು ಅಭ್ಯಾಸನ ಇಟ್ಕೊಳ್ಬೋದು. ಪ್ರಕಾಶ್ ಅವರೇ, ನಿಮ್ಮ ಒಂದು ಸಮಸ್ಯೆಗೆ ಕೂಡ ಪರಿಹಾರ ದೊರೆತಿದೆ ಅಂತ ಭಾವಿಸ್ತೀವಿ. ಆದರ್ಶ ಅವರು, ಈಗ ಇನ್ನೊಂದು ಚಿಕ್ಕ ಪ್ರಶ್ನೆ ಇದೆ, ಏನಂದರೆ ಈ ಕಾಲು ನೋವು ಬಂದಾಗ ಮೊಟ್ಟೆ ತಿನ್ನಬಾರ್ದು ಅಂತ ಒಂದು ರೂಢಿ ಮಾತಿದೆ, ಇದು ನಿಜನಾ? ಹಾಗಿದ್ರೆ ಏನಕ್ಕೆ ಈ ರೀತಿ ಹೇಳ್ತಾರೆ, ಇದರಿಂದ ಏನಾದರೂ ಹಾನಿ ಉಂಟಾ? ಹೌದು, ಇದೊಂದು ನಿಜವಾದ ಮಾತು. ಯಾಕಂದರೆ ಮೊಟ್ಟೆಯಲ್ಲಿ ಆಲ್ಬ್ಯೂಮಿನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ, ಆಲ್ಬ್ಯೂಮಿನ್ ಇರೋದ್ರಿಂದ ಬಿ ಪಿ ಇದ್ದವರು ಮತ್ತು ಈ ಕಾಲಿನಲ್ಲಿ ಊತ ಬರೋದೇನಿದೆ ಆ ಟೈಮ್ನಲ್ಲಿ ನಾವು ಈ ಆಲ್ಬ್ಯೂಮಿನ್ ಇಂಟೇಕ್ ಅಂತಂದರೆ ಮೊಟ್ಟೆಯನ್ನು ನೀವು ಹೆಚ್ಚಾಗಿ ಉಪಯೋಗಿಸಿದರೆ ಮನೆಯಲ್ಲಿ ಮತ್ತು ಅದನ್ನು ಹೆಚ್ಚಾಗಿ ಸೇವಿಸಿದರೆ ನೀವು ಆದಷ್ಟು ಆ ಒಂದು ಸೇವನೆ ಏನಿದೆ ಮೊಟ್ಟೆಯ ಸೇವನೆ ಅದನ್ನು ಕಂಪ್ಲೀಟಾಗಿ ಕಡಿಮೆ ಮಾಡೋದು ಅಥವಾ ಅದನ್ನು ಬಿಟ್ಟುಬಿಡೋದು ಒಳ್ಳೆಯದು. ಆ ಒಂದು ತೊಂದರೆ ಇರುವಾಗ ಕಾಲು ನೋವು ಗೊಂಟು ನೋವಿರುತ್ತೆ ಮತ್ತು ಊತ ಬಂದಿರುತ್ತಲ್ಲ ಆ ಟೈಮ್ನಲ್ಲಿ ಆ ಮೊಟ್ಟೆಯ ಸೇವನೆ ಏನಿದೆ ಅದನ್ನು ಕಂಪ್ಲೀಟಾಗಿ ಬಿಡೋದು ತುಂಬ ಒಳ್ಳೆಯದು ಅಂತೇಳಿ ಹೇಳ್ಬೋದು. ಆದರ್ಶ ಅವರೇ, ತುಂಬ ಉಪಯುಕ್ತ ಮಾಹಿತಿನ ನೀಡಿದ್ರಾ. ಹಾಗೆ ಇಂದಿನ ಸಂಚಿಕೆಗೆ ಬಂದು ರಕ್ತದೊತ್ತಡ ಅಥವಾ ಬ್ಲಡ್ ಪ್ರೆಷರ್ ಅಂತ ನಾವೇನು ಕರಿತೀವಿ ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು, ಅದಕ್ಕೆ ಕಾರಣಗಳೇನು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನೀಡಿದ್ರಾ. ಧನ್ಯವಾದಗಳು. ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.
ವೀಕ್ಷಕರೇ, ಇಂದಿನ ಸಂಚಿಕೆ ಸಾಕಷ್ಟು ಲಾಭದಾಯಕವಾಗಿತ್ತು ನಿಮ್ಗೆಲ್ಲ ಅಂತ ಅನ್ಕೊಂಡಿದ್ದೀವಿ. ಇಂದಿನ ಸಂಚಿಕೆಯಲ್ಲಿ ರಕ್ತದೊತ್ತಡ ಅಥವಾ ಬಿ ಪಿ ಅಂತ ನಾವೇನು ಕರಿತೀವಿ, ಇದರ ಒಂದು ಕಾರಣಗಳೇನು, ಹಾಗೆ ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು, ಇದ್ರ ಬಗ್ಗೆ ಮಾಹಿತಿನ ಪಡ್ಕೊಂಡಿದ್ದೀವಿ, ಮನೆ ಮದ್ದನ್ನು ಕೂಡ ಕಲ್ತ್ಕೊಂಡಿದ್ದೀವಿ. ನಾಳಿನ ಸಂಚಿಕೆಯಲ್ಲಿ ಇನ್ನೊಂದು ಕಾಯಿಲೆಗೆ ಸಂಬಂಧಪಟ್ಟಂತೆ ಅದರ ಲಕ್ಷಣಗಳೇನು, ಕಾರಣಗಳೇನು, ಅದನ್ನು ಹೇಗೆ ಹತೋಟಿಯಲ್ಲಿ ಇಟ್ಕೊಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.